ಭಾರೀ ಮಳೆಯಿಂದ ಮನೆಗಳಲ್ಲಿ ಹೊಕ್ಕ ನೀರಿನಿಂದ ದಿನಸಿ ಪದಾರ್ಥಗಳು ನೀರ್ಪಾಲು ಹೌದು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿಂದು ಏಕಾಏಕಿ ಮಳೆ ಸುರಿದ ಪ್ರಯುಕ್ತ ಸಾರ್ವಜನಿಕರ ಮನೆಗಳಲ್ಲಿ ನೀರು ಹೊಕ್ಕು ತಮ್ಮ ಜೊತೆ ದಿನಸಿ ಪದಾರ್ಥಗಳನ್ನು ಒಯ್ಯದೆ ಅನೇಕ ವಸ್ತುಗಳನ್ನು ಹಾನಿಗೊಳಿಸಿದೆ ಏಕಾಏಕಿ ಸುರಿದ ಭಾರೀ ಮಳೆಗೆ ಖಾಸಿಂ ಸಾಬ್ ಖುರೇಶಿ ಅವರ ಮನೆಯಲ್ಲಿಂತೂ ನೀರು ನುಗ್ಗಿ ಮನೆಯವರಿಗೆ ಬಹಳ ಸಮಯದವರೆಗೆ ತೊಂದರೆ ನೀಡಿತ್ತು ನೀರನ್ನು ಹೊರಹಾಕಲು ಮನೆಯವರು ಹರಸಾಹಸ ಮಾಡಬೇಕಾಯಿತು ರಟಕಲ್ ಗ್ರಾಮದ ಪ್ರಮುಖ ಮನೆಗಳು ಮಳೆಯ ನೀರಿನಿಂದ ಜಲಾವೃತವಾಗಿದ್ದವು ಗ್ರಾಮಸ್ಥ ಮೀರಾನ್ಸ ಮಾತನಾಡಿ ಗ್ರಾಮದ ಒಳಚರಂಡಿಗಳು ಕಸದಿಂದ ತುಂಬಿವೆ ಪಂಚಾಯತ್ನವರು ಈ ಕಸವನ್ನು ತೆಗೆಯದೇ ಇರುವುದರಿಂದ ಮನೆಗಳಲ್ಲಿ ನೀರು ಹೋಗುವಂತಾಯಿತು ಈಗಲಾದರೂ ಪಂಚಾಯತ್ನವರು ಎಚ್ಚೆತ್ತುಕೊಂಡು ಹಾನಿಗೊಳಗಾದವರಿಗೆ ಪರಿಹಾರ ನೀಡಬೇಕೆಂದು ಅವರು ಒತ್ತಾಯಿಸಿದರು ಏನೇ ಇರಲಿ ಸತತ ಸುರಿದ ಮಳೆಯಿಂದ ಮುಂಗಾರು ಬೆಳೆಗಳು ನಷ್ಟವಾದರೆ ಈಗ ಗ್ರಾಮದ ಬಡವರ ದಿನಸಿ ಪದಾರ್ಥಗಳು ನೀರಿನಲ್ಲಿ ನಷ್ಟವಾಗುತ್ತಿವೆ ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್ ಇಸವನ್ ನ್ಯೂಸ್ ಕಾಳಗಿ